ಈ ವಿಷಯ ನಿಮ್ಗೆಲ್ಲ ಗೊತ್ತಾ? ಬಕ್ರೀದ್ ದಿನ ಕೋಳಿ ಬಲಿ ಯಾಕ್ ಕೊಡಲ್ಲ? ವಿಶ್ವದ ಎಲ್ಲಾ ಕಡೆ ಮುಸ್ಲಿಮರು ಬಕ್ರೀದ್ನ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅಲ್ಲಾಹುನ ಆಜ್ಞೆಯಂತೆ ಪ್ರವಾದಿ ಅಬ್ರಹಾಂ ಅವರು ತನ್ನ ಮಗನನ್ನೇ ಬಲಿ ಕೊಟ್ಟ ದಿನವಾಗಿದೆ. ಪ್ರವಾದಿ ಅವರು ತನ್ನ ಮಗನನ್ನ ಬಲಿ ಕೊಡೋಕೆ ತಯಾರಾಗ್ತಿದ್ದ ಅಂತಿಮ ಕ್ಷಣದಲ್ಲಿ ಮಗನ ಬದಲಿಗೆ ಅಲ್ಲಿ ಕುರಿ ಇತ್ತಂತೆ. ಇದರಿಂದ ಕುರಿಯನ್ನೇ ಬಲಿ ಕೊಡುವಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಈ ದಿನ ಪುರುಷರು ಹಾಗೆ ಮಹಿಳೆಯರು ಹೊಸ ಬಟ್ಟೆಗಳನ್ನ ಹಾಕೋತಾರೆ. ಮಸೀದಿಯಲ್ಲಿ ವಿಶೇಷವಾಗಿ ನಮಾಜನ್ನ ಸಲ್ಲಿಸ್ತಾರೆ. ಇನ್ನು ಬಕ್ರೀದ್ ದಿನ ಪಾಲಿಸಬೇಕಾದ ನಿಯಮಗಳೇನಂದ್ರೆ, ಬಲಿ ಕೊಡೋಕೆ ಮುಸ್ಲಿಮರು ಕೆಲವೊಂದು ನಿಯಮಗಳನ್ನ ಪಾಲಿಸ್ತಾರೆ. ಪ್ರಾಣಿಯನ್ನ ಬಲಿ ಕೊಡೋಕೆ ಆಯ್ಕೆ ಮಾಡಿದ ಬಳಿಕ ಅದರ ಮಾಂಸವನ್ನ ಮೂರು ಸಮಪಾಲಾಗಿ ಮಾಡಲಾಗುತ್ತೆ. ಒಂದು ಭಾಗ ಕುಟುಂಬಕ್ಕೆ, ಇನ್ನೊಂದನ್ನ ಕುಟುಂಬ ಮತ್ತೆ ಸ್ನೇಹಿತರಲ್ಲಿ ಹಂಚಲಾಗುತ್ತೆ. ಹಾಗೆ ಕೊನೆ ಭಾಗವನ್ನ ಬಡವರಿಗೆ ಹಾಗೆ ಅಗತ್ಯ ಇರೋರಿಗೆ ಹಂಚಲಾಗುತ್ತೆ. ಈ ನಿಯಮವನ್ನ ಅಲ್ಲಾ ಮಾಡಿರೋದು. ಇನ್ನು ಬಲಿದಾನ ಆದ್ಮೇಲೆ ಮಾಂಸವನ್ನ ಹಂಚಿಕೊಂಡು ಮನೆಯಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನ ಮಾಡಲಾಗುತ್ತೆ. ಇದನ್ನ ಕುಟುಂಬಸ್ಥರು ಹಾಗೆ ಸ್ನೇಹಿತರು ಹಂಚ್ಕೋತಾರೆ. ಈ ದಿನ ಕೊಡುವಂತಹ ಪ್ರಾಣಿ ಬಲಿಯ ಮಹತ್ವವನ್ನ ತಿಳ್ಕೊಳ್ಳೋದು ಅತಿ ಅಗತ್ಯ. ಅಲ್ಲಾ ಅವರು ನೀಡುವ ಅನತಿಯಂತೆ ಈ ದಿನ ಪ್ರಾಣಿ ಬಲಿ ಕೊಡಲಾಗತ್ತೆ. ಇದನ್ನ ಮಾನವೀಯವಾಗಿ ಮಾಡಲಾಗತ್ತೆ. ಪ್ರಾಣಿಗಳನ್ನ ಅಲ್ಲಾವಿನ ಹೆಸರಿನಲ್ಲಿ ಬಲಿ ಕೊಡಲಾಗತ್ತೆ. ಅಲ್ಲಾ ಆಶೀರ್ವಾದ ಪಡೆಯೋಕೆ ಹೀಗೆ ಮಾಡಲಾಗತ್ತೆ. ಹೆಚ್ಚಿನ ಮಾಂಸವನ್ನ ಬಡವರಿಗೆ ಕೊಡ್ತಾರೆ, ಸ್ವಲ್ಪ ಭಾಗವನ್ನ ಮಾತ್ರ ಕುಟುಂಬಕ್ಕೆ ಇಡಲಾಗತ್ತೆ. ಇದರಿಂದ ಅಲ್ಲಾವಿನ ಕೃಪೆಗೆ ಪಾತ್ರರಾಗಬಹುದು ಅಂತ ನಂಬಲಾಗಿದೆ. ಇನ್ನು ಕುರ್ಬಾನಿ ಅನ್ನೋದ್ರ ಅರ್ಥ ಅಲ್ಲಾಹುವನ್ನ ತೃಪ್ತಿ ಪಡಿಸೋದು. ಅಲ್ಲಾ ಆಜ್ಞೆ ಕೊಟ್ರೆ ತುಂಬಾ ಪ್ರೀತಿ ಪಾತ್ರವಾಗಿರೋದನ್ನ ಕೂಡ ಬಲಿ ಕೊಡೋಕೆ ಸಿದ್ಧರಿರಬೇಕು ಅನ್ನೋದು ಇದರ ಅರ್ಥ. ಪ್ರವಾದಿ ಅಬ್ರಹಾಂ ಇದನ್ನೇ ಮಾಡಿರೋದು. ಇನ್ನು ಬಕ್ರೀದ್ ಅಂದ್ರೆ ಹಂಚ್ಕೊಳ್ಳೋದು ಅಂತ ಅರ್ಥ. ಈ ಹಬ್ಬದ ಸಂಭ್ರಮ ಹಂಚ್ಕೊಳ್ಳೋದ್ರಲ್ಲಿ ಅಡಗಿದೆ. ವಿಶ್ವದಾದ್ಯಂತ ಮುಸ್ಲಿಮರು ತಮ್ಮ ಪಾಲಿಗೆ ಬಂದ ಮಾಂಸದ ಅಡುಗೆ ಮಾಡಿ ತಮ್ಮ ಬಂಧು ಬಳಗ ಸ್ನೇಹಿತರೊಂದಿಗೆ ಹಂಚಿಕೊಂಡು ಊಟ ಮಾಡೋದ್ರಲ್ಲಿ ಸಾರ್ಥಕತೆ ಅನುಭವಿಸ್ತಾರೆ. ವಿಶೇಷವಾಗಿ ಬಡಬಗರಿಗೆ ಊಟ ಮತ್ತೆ ಮಾಂಸ ಹಂಚೋದ್ರಲ್ಲಿ ಮನೆಯ ಸದಸ್ಯರು ಸಮಾನವಾಗಿ ಭಾಗಿಯಾಗಿ ಕರುಣೆ, ಅನುಕಂಪ, ಬಡವರ ಬಗ್ಗೆ ವಾತ್ಸಲ್ಯ, ನೆರವು ಕೊಡೋ ಮನಸ್ಸನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಮೂಡುವಂತೆ ಮಾಡಲಾಗತ್ತೆ. ಇನ್ನು ಪ್ರವಾದಿಯರ ಭಕ್ತಿ, ಶ್ರದ್ಧೆ ಮತ್ತೆ ತ್ಯಾಗಕ್ಕೆ ಮೆಚ್ಚಿದ ದೇವರು ಅವರ ಮಗನ ಸ್ಥಾನದಲ್ಲಿ ಕುರಿಯೊಂದನ್ನ ಬಲಿ ಪಡ್ಕೋತಾರೆ. ಅರಬ್ಬಿ ಭಾಷೆಯಲ್ಲಿ ಬಕ್ರ ಅಂದ್ರೆ ಕುರಿ, ಈದ್ ಅಂದ್ರೆ ಹಬ್ಬ. ತ್ಯಾಗದ ಕುರು ಹಾಗೆ ಕುರಿಯನ್ನ ಬಲಿ ಕೊಡೋದೇ ಬಕ್ರೀದಾಗಿದೆ. ವಾಸ್ತವವಾಗಿ ಇಲ್ಲಿ ಕುರಿ ಸಾಂಕೇತಿಕವಾಗಿದ್ದು ನಮ್ಮ ಮನಸ್ಸಿನಲ್ಲಿರೋ ಲೋಭ, ಮತ್ಸರ, ಮೋಹ ಮೊದಲಾದವುಗಳನ್ನ ಬಲಿ ಕೊಡಬೇಕು ಅಂತಾನೆ ಈ ಹಬ್ಬದ ಸೂಚನೆ. ಇದನ್ನೇ ತ್ಯಾಗ ಅಥವಾ ಕುರ್ಬಾನಿ ಅಂತ ಕರೀತಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾದದ್ದು, ಆಡಿನ ಬದಲಿಗೆ ಕೋಳಿಯನ್ನ ಯಾಕ್ ಬಲಿ ಕೊಡಲ್ಲ? ಆಡು ಕುರಿಗಳನ್ನ ಬಲಿ ಕೊಡಬಹುದು, ಕೋಳಿ ಅಥವಾ ಆಸ್ಟ್ರಿಚ್ ನಂತಹ ಪಕ್ಷಿಗಳನ್ನ ಬಲಿ ಕೊಡೋದು ತಪ್ಪು. ಇದೊಂದು ಕಟ್ಟುಪಾಡು ಆಗಿರುವ ಕಾರಣದಿಂದ ಪ್ರತಿಯೊಂದು ಮುಸ್ಲಿಮರ ಮನೆಯಲ್ಲಿ ಬಲಿ ಕೊಡಲಾಗತ್ತೆ. ಇದರಿಂದ ಪ್ರತಿಯೊಂದು ಮನೆಯಲ್ಲೂ ಮಾಂಸ ಇರುತ್ತೆ. ಬಕ್ರೀದ್ ಸಮಯದಲ್ಲಿ ಕೋಳಿ ಮಾಂಸಕ್ಕೆ ಹೆಚ್ಚು ಮಹತ್ವ ಕೊಡಲ್ಲ, ಯಾಕಂದ್ರೆ ಬಕ್ರೀದ್ ಟೈಮ್ನಲ್ಲಿ ಕೋಳಿ ಮಾಂಸ ಸೇವಿಸೋದು ಪಾಪ ಅಂತ ಭಾವಿಸಲಾಗತ್ತೆ. ಅಲ್ಲಾವಿನ ಹೆಸರಿನಲ್ಲಿ ಬಲಿ ಕೊಡೋ ಕಾರಣದಿಂದಾಗಿ ಮಾಂಸವು ವ್ಯರ್ಥವಾಗಬಾರದು ಅಂತ ಹೇಳಲಾಗತ್ತೆ. ಇದರಿಂದ ಕೋಳಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಹೀಗಾಗಿ ಬಕ್ರೀದ್ ದಿನ ಕೋಳಿಯನ್ನ ಬಲಿ ಕೊಡೋದಿಲ್ಲ, ಬದಲಾಗಿ ಆಡು ಕುರಿಗಳನ್ನ ಬಲಿ ಕೊಡ್ತಾರೆ. ಇದು ಬಕ್ರೀದ್ ಹಬ್ಬದ ಮಹತ್ವ.